ವೀಕ್ಷಕರೆ ನಮಸ್ಕಾರಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಏನಾಯಿತು? ಇಡೀ ವಾನರ ಸೈನ್ಯವೇ ಬರಬೇಕಾಯಿತು ಶ್ರೀ ಆಂಜನೇಯನ ಭಕ್ತನ ಪ್ರಾಣವನ್ನು ರಕ್ಷಿಸಲು. ಈ ಚಮತ್ಕಾರವನ್ನು ನೀವು ನೋಡಿದರೆ ನಿಮ್ಮ ಕಣ್ಣುಗಳು ತೆರೆದಿದ್ದು ತೆರೆದಂತೆಯೇ ನಿಲ್ಲುತ್ತವೆ. ಜೈ ಶ್ರೀರಾಮ್. ಗೆಳೆಯರೇ, ನಾವು ಇಂದು ನಿಮಗೆ ಪ್ರೇಮಚಂದ್ರಜಿಯೊಂದಿಗೆ ನಡೆದಂತಹ ಆಂಜನೇಯನ ಚಮತ್ಕಾರದ ಸತ್ಯ ಘಟನೆಯ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ. ಇದನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ಸಹ ತೆರೆದವು ತೆರೆದಂತೆ ಇರುತ್ತದೆ. ಗೆಳೆಯರೇ, ನಾನು ಮಾತನಾಡುತ್ತಿರುವುದು ಪಾಟ್ನಾದಲ್ಲಿ ನೆಲೆಸಿರುವಂತಹ ಪ್ರೇಮಚಂದ್ರಜಿರವರ ಬಗ್ಗೆ. ಇವರು ಆಂಜನೇಯನೊಂದಿಗೆ ನಡೆದಿರುವಂತಹ ಸತ್ಯ ಘಟನೆಯ ಬಗ್ಗೆ ನಮಗೆ ತಿಳಿಸಿದರು. ವಾನರ ರೂಪದಲ್ಲಿ ಸ್ವಯಂ ಹನುಮಾನ್ಜಿಯು ಅವರ ಪ್ರಾಣರಕ್ಷಣೆ ಮಾಡಿದ್ದು. ಬನ್ನಿ ತಿಳಿದುಕೊಳ್ಳಿ. ಅಂದು ಪ್ರೇಮಚಂದ್ರಜಿಯವರೊಂದಿಗೆ ಏನಾಯಿತು? ಸ್ವಯಂ ಆಂಜನೇಯ ಸ್ವಾಮಿಯೇ ಬರಬೇಕಾಯ್ತಾ ಪ್ರೇಮಚಂದ್ರಜಿರವರ ಪ್ರಾಣವನ್ನು ರಕ್ಷಿಸಲು? ಪಾಟ್ನಾ ನಿವಾಸಿಯಾದ ಪ್ರೇಮಚಂದ್ರಜಿರವರು ಆಂಜನೇಯನ ಅನನ್ಯ ಭಕ್ತರಾಗಿರುತ್ತಾರೆ. ಪ್ರೇಮಚಂದ್ರಜಿರವರು ತಮ್ಮ ದಿನವನ್ನು ಹನುಮಾನ್ ಚಾಲಿಸಾ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತಿತ್ತು. ಇದರೊಂದಿಗೆ ಅವರ ದಿನವೂ ಸಹ ಪ್ರಾರಂಭವಾಗುತ್ತಿತ್ತು. ಅವರು ಹೇಳುತ್ತಾರೆ, ಅವರು ಪ್ರತಿ ವರ್ಷವೂ ಸಹ ತಪ್ಪದೆ ಹನುಮ ಜಯಂತಿಯಂದು ಬಾಲಾಜಿ ಮಂದಿರಕ್ಕೆ ಹೋಗುತ್ತಿದ್ದರು. ಹನುಮನಿಗೆ ತೆಂಗಿನಕಾಯಿಯನ್ನು ಸಮರ್ಪಿಸುತ್ತಿದ್ದರು. ಪ್ರೇಮಚಂದ್ರಜಿ ಹೇಳುವ ಪ್ರಕಾರ ಈ ಮಾತು 2015 ಏಪ್ರಿಲ್ 4 ತಾರೀಕು ಹನುಮ ಜಯಂತಿಯಂದು ಮುಂಜಾನೆ 2 ಎದ್ದು ಬಾಲಾಜಿಯ ದರ್ಶನಕ್ಕೆಂದು ಮನೆಯಿಂದ ಹೊರಡುತ್ತಾರೆ. ಹನುಮ ಜಯಂತಿಯಂದು ಬಾಲಾಜಿಯ ದರ್ಶನ ತುಂಬಾ ತಡವಾಗುತ್ತದೆ. ಅಷ್ಟರಲ್ಲೇ ಹನುಮಾನ್ಜಿರವರ ದರ್ಶನವನ್ನು ಪಡೆಯಬೇಕಿತ್ತು. ಇದಕ್ಕಾಗಿ ಬೇಗ ಬೇಗ ಎದ್ದು ಬಾಲಾಜಿಯ ದೇವಾಲಯಕ್ಕೆ ಹೊರಟು ಬಿಟ್ಟರು. ಆದರೆ ಅವರು ತಿಳಿಸುತ್ತಾರೆ, ಏನೋ ಅವತ್ತಿನ ದಿನ ಆ ಘಟನೆ ನಡೆಯಿತು. ಅದನ್ನು ನೆನೆಸಿಕೊಂಡು ಪ್ರೇಮಚಂದ್ರಜಿರವರು ಇಂದಿಗೂ ಸಹ ಅವರ ಕಣ್ಣಿನಲ್ಲಿ ಬರುವ ನೀರು ತಡೆಯಲಿಕ್ಕಾಗಲಿಲ್ಲ. ಅಂದು ಅವರೊಂದಿಗೆ ಹನುಮಾನ್ಜಿಯ ಚಮತ್ಕಾರ ನಡೆಯದೇದಿದ್ದರೆ ಬಹುಶಃ ನಾನು ಇಂದು ಜೀವಂತವಾಗಿರುತ್ತಿರಲಿಲ್ಲ ಎಂದು ತಿಳಿಸುತ್ತಾರೆ. ಪ್ರೇಮಚಂದ್ರಜಿರವರು ಪಾಟ್ನಾದಿಂದ ಜುಹಾನಾಬಾದ್ ತಲುಪಿದರು. ಇದ್ದಕ್ಕಿದ್ದಂತೆ ಭಾರಿ ಮಳೆ ಸುರಿಯಲು ಪ್ರಾರಂಭಿಸಿತು. ಆ ಮಳೆಯ ಆರ್ಭಟ ಹೇಗಿತ್ತೆಂದರೆ ರಸ್ತೆಯಲ್ಲಿ 4 ಕಡೆಯಿಂದ ನೀರು ಹರಿಯುತ್ತಿತ್ತು. ರಸ್ತೆ ಕಾಣದಾಯಿತು. ಪ್ರೇಮಚಂದ್ರಜಿರವರು ಗಾಡಿಯನ್ನು ನಿಧಾನವಾಗಿ ಓಡಿಸುತ್ತಾ ಮುಂದೆ ಸಾಗಿದರು. ಸುತ್ತಲೂ ಕತ್ತಲೆ ಆವರಿಸಿತ್ತು. ಪ್ರೇಮಚಂದ್ರಜಿರವರು ಲಾಲ್ ಗಂಜ್ನ ಮೂಲಕ ಹೊರಟಿದ್ದರು. ಯಾಕೆಂದರೆ ಲಾಲ್ ಗಂಜ್ ರಸ್ತೆಯು ತುಂಬಾ ಶಾರ್ಟ್ಕಟ್ ರಸ್ತೆಯಾಗಿತ್ತು. ಆದರೆ ಈ ರಸ್ತೆಯು ಬಹುದೊಡ್ಡ ಗೋಂಡಾರಣ್ಯವಾಗಿತ್ತು. ರಸ್ತೆಯಲ್ಲಿ ನೀರು ತುಂಬಿದ್ದನ್ನು ಕಂಡು ಅವರ ಮನಸ್ಸು ಹೇಳುತ್ತಿತ್ತು, ನಿಮ್ಮ ಪ್ರಭುಗಳ ದರ್ಶನ ಇಂದು ಸಾಧ್ಯವೇ ಎಂದು. ಇದರಿಂದ ಭಾರಿ ನಿರಾಸೆಯೊಂದಿಗೆ ನಿಧಾನವಾಗಿ ಗಾಡಿ ಓಡಿಸುತ್ತಿದ್ದರು. ಸ್ವಲ್ಪ ದೂರ ಮುಂದೆ ಸಾಗಿದಾಗ ಅವರ ಕಾರಿನ ಟೈರ್ ಕೆಸರಿನಲ್ಲಿ ಹುದುಗಿಕೊಂಡಿತು. ಪ್ರೇಮಚಂದ್ರಜಿರವರು ಎಷ್ಟೇ ಪ್ರಯತ್ನಿಸಿದ್ರು ಗುಂಡಿಯಿಂದ ಕಾರಿನ ಚಕ್ರವು ಮಾತ್ರ ಮೇಲಕ್ಕೆ ಬರಲಿಲ್ಲ. ಕಾರಿನ ಒಂದು ಟೈರ್ ಸಂಪೂರ್ಣ ಕೆಸರಿನ ಗುಂಡಿಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಇದನ್ನು ನೋಡಿ ಪ್ರೇಮಚಂದ್ರಜಿರವರು ತುಂಬಾ ದುಃಖಿತರಾದರು. ಇಂದು ನಾನು ಬಾಲಾಜಿಯ ದರ್ಶನವನ್ನು ಮಾಡುವುದಿಲ್ಲವೆಂದು. ಅಲ್ಲಿ ದೂರದಲ್ಲಾಗಲಿ ಅಥವಾ ಹತ್ತಿರದಲ್ಲಾಗಲಿ ಅವರಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಯಾಕಂದ್ರೆ ಆ ಕಾಡಿನಲ್ಲಿ ಡಕಾಯತರ ಕಾಟ ತುಂಬಾ ಹೆಚ್ಚಾಗಿತ್ತು. ಹಾಗಾಗಿ ಆ ರಸ್ತೆಯಲ್ಲಿ ಜನರ ಓಡಾಟವು ತುಂಬಾ ವಿರಳವಾಗಿತ್ತು. ಇದನ್ನೇ ಯೋಚಿಸಿ ಪ್ರೇಮಚಂದ್ರಜಿರವರು ತುಂಬಾ ಗಾಬರಿಯಾಗುತ್ತಾರೆ. ಮುಂದೇನಾಗುತ್ತೆ? ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ದರೋಡೆಕೋರರು ನನ್ನ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡಬಹುದು ಎಂದು ಹೆದರಿ ಕಾರಿನಲ್ಲಿ ಕುಳಿತು ಬಿಟ್ಟರು. ಕಾರಿನ ಎಲ್ಲಾ ಡೋರ್ಗಳನ್ನು ಬಂದ್ ಮಾಡಿ ಲಾಕ್ ಮಾಡಿದರು. ಕಾರಿನಲ್ಲಿ ಕುಳಿತವರಿಗೆ ಆಕಸ್ಮಿಕವಾಗಿ ನಿದ್ರೆ ಬರಲಾರಂಭಿಸಿ ನಿದ್ರೆಗೆ ಜಾರಿದರು. ಕನಸು ಬೀಳಲು ಶುರುವಾಯಿತು. ಭಾರಿ ದೊಡ್ಡ ಕಪಿಸೈನ್ಯವು ಕಾರಿನ ಬಳಿ ಬಂದು ಕಾರನ್ನು ಆ ಗುಂಡಿಯಿಂದ ಎತ್ತಿ ಹೊರತೆಗೆಯುತ್ತವೆ. ಆಗ ಯಾರೋ ನನ್ನ ಬೆನ್ನ ಮೇಲೆ ಗುದ್ದಿದ ಹಾಗೆ ಆಯಿತು. ಆಗ ನನ್ನ ಕಣ್ಣು ತೆರೆಯಿತು. ಕಾರಿನಿಂದ ಹೊರಬಂದು ನೋಡುತ್ತೇನೆ. ಕಾರಿನ ಅಕ್ಕಪಕ್ಕದಲ್ಲಿ ಇಡೀ ಕಪಿಸೈನ್ಯವೇ ಕುಳಿತಿತ್ತು. ಆಗ ನನ್ನ ಗಮನವು ಕಾರಿನ ಚಕ್ರದ ಕಡೆ ಹೋಯಿತು. ಆಗ ಆಶ್ಚರ್ಯವೋ ಆಶ್ಚರ್ಯವಾಯಿತು. ನಮ್ಮ ಕಾರಿನ ಚಕ್ರ ಆ ಗುಂಡಿಯಿಂದ ಮೇಲೆ ಬಂದಿತ್ತು. ನಾನು ಯಾವುದನ್ನು ಕನಸಿನಲ್ಲಿ ಕಂಡಿದ್ದೆನೋ ಅದು ಅಸಲಿಯಾಗಿತ್ತು. ಇದನ್ನು ನೋಡಿ ನನಗೆ ಖಂಡಿತವಾಗಿ ಆಶ್ಚರ್ಯವಾಗಿತ್ತು ಎಂದು ತಿಳಿಸುತ್ತಾರೆ. ನಾನು ಕನಸು ಕಾಣುತ್ತಿದ್ದೆ, ಆದರೆ ಅದು ನಿಜವಾಗಿತ್ತು. ಇದು ಹೇಗೆ ಸಂಭವಿಸಿತು? ನಾನು ಕನಸಿನಲ್ಲಿ ಯಾವ ಕಪಿಯನ್ನು ನೋಡಿದ್ದೆನೋ ಅದೇ ಕಪಿಯಾಗಿತ್ತು. ನನಗೆ ಇದು ಯಾವುದೂ ಸಹ ನನ್ನ ಅರಿವಿಗೆ ಬರಲಿಲ್ಲ. ಇದೆಲ್ಲ ಏನಾಗುತ್ತಿದೆ ಎಂದು ಪ್ರೇಮಚಂದ್ರಜಿರವರು ಹೇಳುತ್ತಾರೆ. ತಕ್ಷಣವೇ ಕಾರನ್ನು ತೆಗೆದುಕೊಂಡು ಬಾಲಾಜಿ ಮಂದಿರವನ್ನು ತಲುಪಿ ಬಾಲಾಜಿಯ ದರ್ಶನವನ್ನು ಪಡೆಯುವಾಗ ನಡೆದ ಪೂರ್ತಿ ಘಟನೆಯನ್ನು ಮಂದಿರದ ಪೂಜಾರಿಗೆ ತಿಳಿಸಿದರು.
ಇದನ್ನು ಕೇಳಿದಂತಹ ಪೂಜಾರಿಯವರು ಸಹ ಆಶ್ಚರ್ಯಚಕಿತರಾದರು. ಆದರೆ ಪೂಜಾರಿಯವರಿಗೆ ಅರ್ಥವಾಯಿತು, ಇವರಿಗೆ ಸಹಾಯ ಮಾಡಿದವರು ಮತ್ಯಾರೂ ಅಲ್ಲ, ಸ್ವಯಂ ಹನುಮಾನ್ಜಿಯವರೇ ಆಗಿದ್ದರು. ಆಗ ಪೂಜಾರಿ ಹೇಳುತ್ತಾರೆ, ಮಗನೇ, ನಿನಗೆ ಕಷ್ಟದಿಂದ ಪಾರು ಮಾಡಿದ್ದು ಮತ್ಯಾರೂ ಅಲ್ಲ, ವಾನರ ರೂಪದಲ್ಲಿ ಬಂದಂತಹ ಸ್ವಯಂ ಅಂಜನಿ ಪುತ್ರ ಹನುಮಂತನೇ ಆಗಿದ್ದರು ಎಂದು. ಗೆಳೆಯರೇ, ಈ ಸತ್ಯ ಘಟನೆಯ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ಗುಡ್ ಬೈ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.